ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ್ತಿ ರಾಜೇಶ್ವರಿ ಗಾಯಕ್ವಾಡ್ ವಿರುದ್ದ ಹಲ್ಲೆ ಆರೋಪ ಕೇಳಬಂದಿದೆ ವಿಜಯಪುರ ನಗರದ ಸೊಲ್ಲಾಪುರ ರಸ್ತೆಯಲ್ಲಿರುವ ಉಮದಿ ಸೂಪರ್ ಮಾರ್ಕೆಟ್ಗೆ ಸ್ನೇಹಿತೆ ಜೊತೆ ರಾಜೇಶ್ವರಿ ಗಾಯಕ್ವಾಡ್ ತೆರಳಿದ್ರು ಈ ವೇಳೆ ಅಲ್ಲಿನ ಸಿಬ್ಬಂದಿ ಮತ್ತು ಮಾಲೀಕರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಎಂಟರಿಂದ ಹತ್ತು ಗೂಂಡಾಗಳನ್ನು ಕರೆಹಿಸಿ ಹಲ್ಲೆ ಮಾಡಿರುವಂತಹ ಆರೋಪ ಸಹ ಕೇಳಿಬಂದಿದೆ ಸೂಪರ್ ಮಾರ್ಕೆಟ್ ಮಾಲೀಕ ಮಲ್ಲಿಕಾರ್ಜುನ್ ಉಮದಿ ಹಾಗೂ ಪುತ್ರ ಪ್ರಶಾಂತ್ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಸಿಸಿಟಿವಿಯಲ್ಲಿ ಘಟನೆಯ ದೃಶ್ಯ ಸರಿಯಾಗಿದೆ ಆದರೆ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ದೂರು ದಾಖಲಾದರೆ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತ ಮಟ್ಟದ ಕ್ರಿಕೆಟ್ ಪ್ಲೇಯರ್ ಮಹಿಳಾ ಕ್ರಿಕೆಟ್ ತಂಡದ ಪ್ಲೇಯರ್ ಇದ್ದಾರೆ ಅವರು ಯಾವುದೋ ಒಂದು ಮಾಲ್ನಲ್ಲಿ ಹೋಗಿ ಅವರಿಗೆ ಸ್ವಲ್ಪ ಕ್ಲಾಶ್ ಆಗಿದೆ ಆ ಮಾಲ್ನ ಎಂಪ್ಲಾಯೀಸ್ ಜೊತೆಲಿ ಅನ್ನುವಂಥದ್ದು ವಿಚಾರ ನಮಗೆ ಈವಾಗಲೇ ಗೊತ್ತಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೇಸಾಗಲಿ ಮತ್ತೊಂದಾಗಲಿ ದಾಖಲಾಗಿಲ್ಲ ಅವರು ಯಾವುದೇ ಠಾಣೆಗೆ ಹಾಜರಾಗಿ ಕೇಸನ್ನು ದಾಖಲು ಮಾಡಿಲ್ಲ ಮತ್ತು ಇವರೊಟ್ಟಿಗೆ ಯಾರಿಗೆ ಜಗಳ ಆಗಿದೆ ಅವರು ಕೂಡ ಯಾವುದೇ ಠಾಣೆಗೆ ಬಂದು ಕಂಪ್ಲೇಂಟ್ ಆಗಲಿ ಮತ್ತೊಂದಾಗಲಿ ಏನೂ ನೀಡಿಲ್ಲ ಈ ರೀತಿಯ ಸಣ್ಣ ಪುಟ್ಟ ಪ್ರಕರಣಗಳು ನಡೀತಾನೆ ಇರ್ತವೆ ಆದರೆ ಇವರು ರಾಷ್ಟ್ರ